ದಾವಣಗೆರೆ ಗಣೇಶ ಗಲಾಟೆ ಪ್ರಕರಣದಲ್ಲಿ ಬಂಧನ ಆಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 20ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಬಂಧನ ಆಗಿತ್ತು. ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಗಣೇಶ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ ಯಾವ ರೀತಿಯ ಗಲಾಟೆ ಆಗಿತ್ತು ಅಂತ. ಸಾಕಷ್ಟು ಜನನ್ನ ಬಂಧನ ಮಾಡಲಾಗಿತ್ತು. ಇದರಲ್ಲಿ 20ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಕೂಡ ಬಂಧನ ಮಾಡಲಾಗಿತ್ತು. ಅವರ ಮನೆಗಳಿಗೆ ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ದಾವಣಗೆರೆ ನಗರದ ಮಟ್ಟಿಕಲ್ಲು ಬಡಾವಣೆಗೆ ಭೇಟಿಯನ್ನು ಕೊಡಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ ಭೇಟಿಯನ್ನು ಕೊಟ್ಟಿರುವಂಥದ್ದು ಬಂಧನಕ್ಕೆ ಒಳಗಾದವರ ಪೋಷಕರ ಜೊತೆಗೆ ಮಾತನಾಡಿದ್ದಾರೆ. ಅಮಾಯಕರನ್ನು ಬಂಧಿಸಿದ್ದಾರೆ ಅಂತ ಪೋಷಕರು ಕಣ್ಣೀರನ್ನು ಹಾಕಿದ್ದಾರೆ. ಗಂಡ ಮಕ್ಕಳಿಲ್ಲದೆ ಮಹಿಳೆಯರು ಏನು ಮಾಡಬೇಕು? ನಾಯಕರ ಎದುರು ಅಳಲನ್ನು ತೋಡ್ಕೊಂಡಿದ್ದಾರೆ ಮಹಿಳೆಯರು. ಪೋಷಕರ ಅಳಲನ್ನು ಕೇಳಿದ ಬಳಿಕ ಪ್ರತಾಪ್ ಸಿಂಹ ಮಾತನಾಡಿ, ಗಣೇಶ ಹಬ್ಬವನ್ನು ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇದೆ. ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಿರೋಣ, ಬಂಧನ ಆಗಿರುವಂಥ ಯುವಕರನ್ನು ಬಿಡಿಸುವಂಥ ಕೆಲಸ ಮಾಡ್ತೇವೆ. ಈ ಸರ್ಕಾರ ಇರುವವರೆಗೂ ಈ ರೀತಿಯ ಘಟನೆಗಳು ನಡೀತಾ ಇರ್ತವೆ. ಎಲ್ರಿಗೂ ಬೇಲ್ ಕೊಡಿಸಿ ಕರೆದುಕೊಂಡು ಬರುವಂಥ ಜವಾಬ್ದಾರಿ ನಮ್ಮದು. ನಾವು ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬರ್ತೇವೆ. ನಾವು ಎಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ. ನಿಮ್ಮ ಕಾನೂನು ಖರ್ಚು ವೆಚ್ಚ ನಾವು ನೋಡ್ಕೊಳ್ತೀವಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಇದೇ ಬರುವ 5ರಂದು ಶೋಭಾಯಾತ್ರೆ ಇದೆ. ಶೋಭಾಯಾತ್ರೆ ವೇಳೆಗೆ ಎಲ್ಲರನ್ನ ಹೊರತರುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ. ಹಬ್ಬಗಳಲ್ಲಿ ಹಿಂದೂಗಳ ಟಾರ್ಗೆಟ್ ಆಗ್ತಾ ಇದೆ. ಕಾಂಗ್ರೆಸ್ ಬಂದ ಮೇಲೆ ಮುಸ್ಲಿಮರಿಗೆ ಬಲ ಬಂದಿದೆ. ದಾವಣಗೆರೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟರು. ಇದು ಬಿಜೆಪಿ ನಾಯಕರ ಎಲ್ಲರದ್ದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇದು. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮುಸ್ಲಿಂ ಪರವಾಗಿರ್ತಾರೆ ಅಂತ. ಮುಸ್ಲಿಂ ಹಬ್ಬಗಳಲ್ಲಿ ನಾವು ಕಲ್ಲು ತೂರಿಲ್ಲ, ಆದರೆ ಗಣೇಶ ಹಬ್ಬದಲ್ಲಿ ಗಲಾಟೆ ಮಾಡ್ತಾರೆ, ಕಾಂಗ್ರೆಸ್ನವರು ಮಾತನಾಡಲ್ಲ ಅಂತ ಹೇಳಿದ್ರು ಯತ್ನಾಳ್. ದಾವಣಗೆರೆಯಲ್ಲಿ ಮನೆ ಗಣೇಶ ಉತ್ಸವದಲ್ಲಿ ಆದಂಥ ಹಿಂದೂಗಳ ಮೇಲೆ ಪೆಟ್ರೋಲ್ ಬಾಂಬು ಕಲ್ಲು ತೂರಾಟ ಮಾಡಿದಂಥದ್ದು, ಈ ರಾಜ್ಯದಲ್ಲಿ ಹಿಂದೂ ಹಬ್ಬಗಳ ಮೇಲೆ ಅದರಲ್ಲಿ ವಿಶೇಷವಾಗಿ ಗಣೇಶನ ಹಬ್ಬದ ಮೇಲೆ ನಾಗಮಗ್ದಲದಿಂದ ಹಿಡಿದು ಕರ್ನಾಟಕದ ಅನೇಕ ಕಡೆ ಇಂಥ ಘಟನೆ ಆಗಿದೆ. ಇಂಥ ಘಟನೆಯಲ್ಲಿ ನಮ್ಮ ಹಿಂದೂ ಸಮಾಜದ ಹೋರಾಟಗಾರರಿಗೆ ಯುವಕರಿಗೆ ಒಂದು ರೀತಿ ಟಾರ್ಗೆಟ್ ಮಾಡುವಂಥದ್ದು ಆಗ್ತಾಯಿದೆ ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಂಥ ಉದ್ದೇಶ. ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಸ್ವತಃ ಅವ್ರದ್ದೇ ಒಂದು ಪಾಕಿಸ್ತಾನದ ಸರ್ಕಾರ ಬರುವತ್ತು ಇವತ್ತು ಅವರ ವರ್ತನೆ ಬೇರೆ ಆಗಿದೆ. ಪ್ಯಾಲೆಸ್ತಾನ್ ಧ್ವಜಗಳನ್ನು ಸಂಬಂಧ ಇಲ್ಲಾರಂತದ್ದು. ಏನು ಪ್ಯಾಲೆಸ್ತಾನ್ ಇವ್ರಿಗೆ ಏನು ಸಂಬಂಧ? ಪ್ಯಾಲೆಸ್ತಾನ್ ಮುಗಿದು ಹೋಗಿದೆ, ಪೂರ್ತಿ ನಾಶ ಆಗಿ ಹೋಗಿದೆ. ಅಲ್ಲಿ ಗಾಜಾ ಅನ್ನೋಂಥ ಗಾಜಾಪಟ್ಟಿನೇ ಹೋಗ್ಬಿಟ್ಟಿದೆ. ಇಲ್ಲಿ ಆ ಧ್ವಜ ಹಾರಿಸ್ಕೊಂಡು ಅಂದರೆ ಉದ್ರೇಕಕಾರಿ ಹಿಂದೂಗಳ ಮೇಲೆ ಒಂದು ರೀತಿ ಸವಾಲನ್ನು ಹಾಕುವಂಥ ರೀತಿಯಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ ಈ ಸಿದ್ದರಾಮಯ್ಯನವರ ಸರ್ಕಾರ. ಮೊದಲೇದು ದಾವಣಗೆರೆಯಲ್ಲಿ ನೀವು ಪ್ರತಾಪ್ ಸಿಂಹ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು, ಅವರು ಕೂಡ ಮಾತನಾಡಿದ್ರು. ಏನ್ ಹೇಳಿದ್ರು ಕೇಳ. ಪೆಟ್ರೋಲ್ ಬಾಂಬ್ ಹಾಕುವಂತವ್ರಿಗೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡೋದು, ಚಪ್ಪಲಿ ಬಿಸಾಡೋದು, ತಲವಾರನ್ನು ತೋರಿಸೋರ್ಗೂ ಅದು ಪ್ರಚೋದನಕಾರಿ ಅಲ್ಲ. ನಮಗೂ ಅದು ಮಾಡಕ್ ಬರುತ್ತೆ ಅಂತ ಹೇಳಿದ ಕೂಡಲೇ ಅದು ಪ್ರಚೋದನಕಾರಿ ಆಗುತ್ತಂತೆ. ನಾನು ಭಾಷಣ ಕೊಟ್ಟಾದ್ಮೇಲೆ ಏನಾದ್ರೂ ಅಹಿತಕರ ಘಟನೆ ನಮ್ಗೆ ಸಂಭವಿಸಿದ್ಯ? ಅದೂ ಇಲ್ಲ. ಆಮೇಲೆ ಇಡೀ ಶಹಾಪುರದಲ್ಲಿ ಇಡೀ ರಸ್ತೆನಲ್ಲಿ ನೋಡಿದಾಗ ಎಲ್ಲೂ ಕೂಡ ಒಂದು ನಮ್ಮ ಕೇಸರಿ ಧ್ವಜವನ್ನು ಕಟ್ಟಲಿಕ್ಕೂ ಕೂಡ ಬಿಟ್ಟಿಲ್ಲ. ಅಲ್ಲಿನ ನಗರಸಭೆ ಮುಸಲ್ಮಾನರಿಗೆ ಬಾವುಟ ಕಟ್ಟಲಿಕ್ಕೆ ಅವಕಾಶ ಕೊಡುತ್ತೆ, ಆದರೆ ಹಿಂದೂಗಳಿಗೆ ಅಲಂಕಾರ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಅಂದರೆ ಇಲ್ಲಿ ಕರ್ನಾಟಕದಲ್ಲಿ 2023 ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸ್ಥಾಪನೆ ಆಗಿರುವಂಥದ್ದು, ರಚನೆ ಆಗಿರುವಂಥದ್ದು, ಅದು ತಾಲಿಬಾನಿ ಸರ್ಕಾರ ಅನ್ನೋದು
ಕಳೆದ ಒಂದೂವರೆ ವರ್ಷದಿಂದ ನಮಗೆ ನಿರಂತರವಾಗಿ ಆಗಿಂದಾಗ್ಗೆ ಒಂದೊಂದು ಘಟನೆಗಳ ಮುಖಾಂತರವಾಗಿ ಸಾಬೀತಾಗಿ ಬರ್ತಾ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.